ಏನಿಲ್ಲ. ನಾವು ಗೆದ್ದು ಬಿಟ್ಟಿದ್ದೀವಿ ಅಂತ ಹೇಳಲ್ಲ. ನಾವು ಜನರ ಬಳಿಗೆ ಹೋಗ್ತೀವಿ, ಜನರ ಬಳಿಗೆ ಹೋಗ್ತೀವಿ, ಜನರು ನಾಡಿ ಬಿಡ್ತಾ ಈಗ ಆಗಲೇ ಗೊತ್ತಾಗ್ತಾ ಇದೆ. ನೀವು 5 ವರ್ಷ ಏನು ಮಾಡಿ 3 ವರ್ಷ ಏನು ಮಾಡಲಿಲ್ಲ. ಯಡಿಯೂರಪ್ಪನವರು 7 ವರ್ಷ ಇದ್ದಾಗಲೂ ಏನು ಮಾಡಲಿಲ್ಲ. ಈಗ 7 ತಿಂಗಳ ಮೇಲಾಯಿತು, ಇವ್ರು ಬಂದು ಏನೂ ಮಾಡಿಲ್ಲ. ಯಾಕಂತಂದರೆ ಯಾಕೆ ಈ ಮಾತಿನ ಪದೇ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಜನಗಳಿಗೆ ಗೊತ್ತಾಗಿದೆ. ಈಗ ನೀವು 3 ವರ್ಷದಿಂದ ಒಂದೇ ಒಂದು ಮನೆ ಮಂಜೂರು ಮಾಡಿಲ್ಲ ಅಂದ್ರೆ ಜನಗಳಿಗೆ ಗೊತ್ತಾಗಲ್ವಾ? ಕೋವಿಡ್ ಇತ್ತಲ್ಲ ಸರ್, ಅದರಿಂದ ಜನಗಳಿಗೆ ಯಾರು ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದಕ್ಕೋಸ್ಕರವಾಗಿ ನಾಡಿ ಮಿಡಿತ ಗೊತ್ತಿದೆ ಅಂತ ಹೇಳೋದು. ಮನೆಗಳ ಬಗ್ಗೆ ಉತ್ತರ ಕೊಡ್ತೀನಿ. ಕೊಡಿ ಏನ್ ಮಾಡಿದ್ರಿ, ನಾವು ಬಂದ ಮೇಲೆ ಎಷ್ಟು ಮನೆಗಳ ಅದು ಕೊಡಿ, ಉತ್ತರ ಕೊಡಿ. ನಿಮ್ಗೆ ಅವಕಾಶ ಇದೆ, ಕೊಡ್ರಿ. ನೀವು ಹೇಳಿದ ತಕ್ಷಣನೇ ಅದು ಸತ್ಯ ಆಗೋಗುತ್ತಾ? ನಾನು ಹೇಳಿದ್ ಸತ್ಯ ಅಂತ ಹೇಳಲ್ಲ, ಮತ್ತೆ ಇಟ್ ಇಸ್ ಎ ಫ್ಯಾಕ್ಟ್. ಏನ್ ನೋಡೋಣ, ಎಲ್ಲ MLAಗಳೆಲ್ಲ ಹೇಳಿ ನೋಡೋಣ. ಒಂದು ವರ್ಷದಾಗ ಒಂದ್ ಮನೆ ಮಂಜೂರಾಗಿ ಹೇಳಿ ನೋಡೋಣ. ನಿಮ್ ಪಕ್ಷದವ್ರು ಕೇಳಿ ಎಷ್ಟು ಮನೆಗಳು ಕೊಟ್ಟಿದ್ದೇವೆ, ಎಲ್ಲಿ ಕೊಟ್ಟಿದ್ದಾರೆ? ಈಗ ಬಂತು ಈ ಸಲ ಬಂತು. ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ವಾಟ್, ವಾಟ್ ಆರ್ ಅವರ್ ಪ್ರೋಗ್ರಾಮ್ಸ್ ಬೈ ಅವರ್ ಗೌರ್ಮೆಂಟ್. ಗೊತ್ತಿದೆ. ಅದರಿಂದ ಜನ ನಮಗೆ ಆಶೀರ್ವಾದ ಮಾಡೋದು, ನಾವೇ ಮತ್ತೆ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ನೀವು ಇಲ್ಲಿ ಬರ್ತೀರಿ, ನಾವು ಅಲ್ಲಿ ಹೋಗ್ತೀವಿ. ಖಂಡಿತ ಇಲ್ಲ ಅಧ್ಯಕ್ಷರೇ, ಇದು ಅಲ್ಲ ಕೊನೆದಾಗ ಹೇಳ್ತೇನೆ, ನಾವು ವಿವರ ಕೊಡೋದಿಲ್ಲ. ಕಳೆದ ಇಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅದೆಲ್ಲ ಸುಳ್ಳಾಗಿದೆ. ಯಡಿಯೂರಪ್ಪನವ್ರ ವಿಷಯದಲ್ಲಿ, ಕುಮಾರಸ್ವಾಮಿ ವಿಷಯದಲ್ಲಿ, ಕಾಂಗ್ರೆಸ್ ಮತ್ತೆ ಬರುವ ವಿಷಯದಲ್ಲಿ, ಮತ್ತೆ ಓಕೆ ಮುಕ್ತಾಯ ಮಾಡೋಣ ಈ ವಿಷಯ. ಎಚ್ ಕೆ ಪಾಟೀಲ್ ರು ಆಯವ್ಯಯದ ಮೇಲೆ ತಮ್ಮ ಮಾತನ್ನ ಪ್ರಾರಂಭಿಸಬೇಕು. ಅಲ್ಲ, ಮೊನ್ನೆ ಒಬ್ಬರು ಉತ್ತರಾಖಂಡ್ ಇದಾದ್ಮೇಲೆ ರಮೇಶ್ ಕುಮಾರ್ ಅವರು ಮಾತಾಡ್ತಾರೆ, ಎಚ್ ಕೆ ಪಾಟೀಲ್ ಆದ್ಮೇಲೆ ರಮೇಶ್ ಕುಮಾರ್ ಅವರು, ಅದಾದ್ಮೇಲೆ ಎಚ್ ಕೆ ಕುಮಾರಸ್ವಾಮಿ ಮತ್ತು ಬೋಪಯ್ಯ, ಇದು 4 ಜನ ಇವತ್ತು ಮಾತನಾಡ್ತಾರೆ ಬೆಂಗಳೂರದು. ಈಗ ಬೆಂಗಳೂರು ಅಲ್ಲ, ಆಮೇಲೆ ಮಾತಾಡ. ಈಗ ಇದು 4 ಜನ ಮಾತಾಡ್ತಾರೆ, ದಯವಿಟ್ಟು ಸಹಕರಿಸಬೇಕು. ಅದಾದ್ಮೇಲೆ ಗಮನ ಸೆಳೆಯುವ ಸೂಚನೆ ಇದೆ, ಸದನ ಅಷ್ಟರೊಳಗೆ ಮುಕ್ತಾಯ ಇದೆ.